ಎಲ್ಲರಿಗೂ ನಮಸ್ಕಾರಗಳು. ಶಾಂಡಿಲ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಚಿಂಗ್ ಎಕ್ಸಲೆನ್ಸ್ ಸಂಸ್ಥೆಯ ನಿರ್ದೇಶಕರು, ನನ್ನ ಸನ್ಮಿತ್ರರ ಆಹ್ವಾನದ ಮೇಲೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಸನ್ಮಿತ್ರರು, ಈ ಕ್ಷೇತ್ರದ ಜನನಾಯಕರು, ಜನಪ್ರಿಯ ಶಾಸಕರು ಆದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಕನ್ಯಾ ರಂಗಸ್ವಾಮಿಯವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಣ್ಣನವರೇ, ನಮ್ಮ ವಿದ್ಯಾ ಇಲಾಖೆಯ ಅಧಿಕಾರಿಗಳಾದಂಥ ಸನ್ಮಾನ್ಯ ಪ್ರಹ್ಲಾದ್ ಗೌಡರವರೇ, ಶಿವರಾಮೇಗೌಡರವರೇ, ಶಾಂಡಿನ್ಯ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾದಂಥ ಸನ್ಮಾನ್ಯ ಶೇಷಾದ್ರಿಯವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಲಲಿತಾರವರೇ, ಉಪಸ್ಥಿತ ಶ್ರದ್ಧೆಯ ತಾಯಂದರೇ, ಆಗಮಿಸಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿ ಬಂಧುಗಳು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಶೇಷಾದ್ರಿಯವರು ಈ ವ್ಯಕ್ತಿ ವಿಕಸನ ಕಾರ್ಯಕ್ರಮವನ್ನ ನಾನು ಮೊದಲು ಮಂತ್ರಿ ಆಗಿದ್ದಂಥ ಸಂದರ್ಭದೊಳಗೆ ಒಮ್ಮೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವತ್ತಿನಿಂದ ನಾನು ಅವರ ಫ್ಯಾನ್ ಆಗಿಬಿಟ್ಟೆ. ಅಮೋಘವಾಗಿ ವ್ಯಕ್ತಿ ವಿಕಸನ ಕಾರ್ಯಕ್ರಮವನ್ನು ಮಾಡ್ತಾರೆ. ವ್ಯಕ್ತಿ ಎಷ್ಟು ಅವಶ್ಯಕತೆ ಸಮಾಜಕ್ಕೆ ಅನ್ನೋದು ಬಹಳ ಪ್ರಮುಖ. ಜಗತ್ತಿನಲ್ಲಿ ಬೇಕಾದಷ್ಟು ರಿಸೋರ್ಸಸ್ ಇದ್ದಾವೆ. ಅಮಾಂಗ್ ಆಲ್ ದಟ್ ರಿಸೋರ್ಸಸ್, ದ ಹ್ಯೂಮನ್ ರಿಸೋರ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಎಷ್ಟು ರಿಸೋರ್ಸಸ್ ಅಂತಂದ್ರೆ, ದಿ ಫಂಡಮೆಂಟಲ್ ರಿಸೋರ್ಸ್ ಈಸ್ ದ ಗೋಲ್ಡ್, ದಿ ಹೈಯೆಸ್ಟ್ ರಿಸೋರ್ಸ್. ಅದಾದ ಮೇಲೆ ಜಲ, ನೀರಿನ ರಿಸೋರ್ಸ್, ಅದಾದ ಮೇಲೆ ಗಾಳಿ, ವಿದ್ಯುತ್, ಗಾಳಿ ಹಾಗೂ ವಿದ್ಯುತ್, ಎಲೆಕ್ಟ್ರಿಕಲ್ ಪವರ್, ಈ ಎಲ್ಲ ಪವರ್ಗಳಿಗೆ ಮಿಗಿಲಾದದ್ದು ಹ್ಯೂಮನ್ ರಿಸೋರ್ಸ್. ಬಿಕಾಸ್ ಅದನ್ನೆಲ್ಲ ಹುಡುಕಿ ತಾಗಬಂದಿಗೆ ತಗೊಂಡು ಬಂದು ಹೇಗೆ ಮನುಷ್ಯ ಉಪಯೋಗಿಸ್ಕೋಬಹುದು ಅನ್ನೋಂಥ ಕೆಲಸ ಮಾಡೋನು ಕೊನೆಗೆ ಮನುಷ್ಯನೇ. ಆ ಮನುಷ್ಯನಿಗೆ ಎಷ್ಟೇ ವಿದ್ಯೆ ಇದ್ರೂ ಕೂಡ ಆ ವಿದ್ಯೆಯನ್ನು ಹೇಗೆ ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು, ಯಾಕಾಗಿ ಬಳಕೆ ಮಾಡಬೇಕು ಅನ್ನೋಂಥದ್ದು ಬಹಳ ಪ್ರಮುಖ. ಬೇಕಾದಷ್ಟು ಜನರದ್ರ ದುಡ್ಡಿದೆ, ಉಪಯೋಗ ಇಲ್ಲ. ಆ ದುಡ್ಡು ಬ್ಯಾಂಕಿನಲ್ಲಿ ಇಟ್ಟರೆ ಉಪಯೋಗಕ್ಕೆ ಬರ್ತದೆ, ಮನೆಯಲ್ಲೇ ಪೆಟ್ಟಿಗೆ ಒಳಗಿಟ್ಟರೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಅನೇಕರಲ್ಲಿ ಬುದ್ಧಿಶಕ್ತಿ ಇದೆ. ಆ ಬುದ್ಧಿಶಕ್ತಿ ಉಪಯೋಗ ಆಗಬೇಕಾದ್ರೆ ಅವ್ರು ಕನಿಷ್ಠ ಒಬ್ಬರು ಮಾಸ್ಟರ್ ಆಗಬೇಕು, ಪ್ರೈಮರಿ ಸ್ಕೂಲ್ ಮಾಸ್ಟರ್ ಆದರೂ ಆಗಬೇಕು, ಇಲ್ಲದೇ ಇದ್ರೆ ಹೊರಗಡೆ ಬರೋದಿಲ್ಲ. ಅದಕ್ಕೆ ಎಲ್ಲ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಯಾವುದು ಅಂತಂದ್ರೆ ವಿದ್ಯಾ ಸಂಪತ್ತು. ಯಾಕೆ? ಕಳ್ಳ ಕಾಕರು ಕೊಳ್ಳೆ ಒಡೆಯಲಾಗದ ಧನ, ಕಳ್ಳ ಕಾಕರು ಕೊಳ್ಳೆ ಒಡೆಯಲಾಗದ ಧನ, ಸರ್ಕಾರದ ತೆರಿಗೆಗೆ ಒಳಪಡದ ಧನ, ಅಣ್ಣ ತಮ್ಮಂದಿರು ಭಾಗ ಕೇಳಲಾಗದ ಧನ, ನೀಡಿದಷ್ಟು ವೃದ್ಧಿಯಾಗುವ ಧನ, ಅದುವೇ ವಿದ್ಯಾಧನ. ಕಾಂತಂದ್ರ ಗೌಡ್ರೆ, ನೀವು ಬಿ ಎಸ್ ಸಿ ಬಿ ಇ ಎಫ್ ಐ ಮಾಡಿದ್ದೀರಾ ಅಂತೇಳಿ ಯಾರಾದ್ರೂ ನನ್ಗೊಂಚೂರು ಕೊಡಿ ಅಂದ್ರೆ ಕೊಡಕ್ ಬರಲ್ಲ. ಸರ್ಕಾರ ನೀವಿಷ್ಟು ಮಾಡಿದ್ದೀರಾ ಅಂತ ಟ್ಯಾಕ್ಸ್ ಹಾಕೋಂಗಿಲ್ಲ. ಯಾರಿಗಾದ್ರೂ ಕೊಡದೆ ಇಟ್ಕೊಂಡಿದ್ರೆ ಪ್ರಯೋಜನ, ಕೊಡ್ತಾ ಇದ್ರೆ ಬುದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಅದೊಂದೇ ದಿ ಎಕ್ಸಲೆಂಟ್ ವೆಲ್ತ್ ಈಸ್ ಎಜುಕೇಷನ್. ಆ ಎಜುಕೇಷನ್ ಅಷ್ಟೇ ಸಾಕಾಗೋದಿಲ್ಲ, ಆ ಎಜುಕೇಷನ್ ಅನ್ನ ಬಳಸತಕ್ಕಂಥ ರೀತಿ ನೀತಿ ವ್ಯವಸ್ಥೆಯನ್ನ ಮಾಡೋದು ಆ ವ್ಯಕ್ತಿತ್ವದ ವಿಕಸನ. ಆ ಕಾರ್ಯಕ್ರಮವನ್ನ ಸನ್ಮಾನ್ಯ ಶೇಷಾದ್ರಿಯವರು, ಶ್ರೀಮತಿ ಲಲಿತಾರವರು ಅಮೋಘವಾಗಿ ಮಾಡ್ತಾರೆ. ನೀವು ಯಾರಾದರೂ ಅನುಭವಿಸದೇ ಇದ್ರೆ ಒಂದು ಸಲ ಅನುಭವಿಸಬೇಕು ಅದನ್ನು.
ಸಕ್ಕರೆಯನ್ನು ತಿಂದವನೇ ಬಲ್ಲ, ಸಕ್ಕರೆಯ ಸವಿಯನ್ನು ತಿಂದವನೇ ಬಲ್ಲ ಅಂತ. ಹಾಗೆ ಅಷ್ಟು ಅಮೋಘವಾಗಿ ಮಾಡ್ತಾರೆ ಮಕ್ಕಳಿಂದ. ಅಲ್ಲ ಅಷ್ಟೇ ಅಲ್ಲ, ಈವನ್ ಐಎಎಸ್ ಆಫೀಸರ್ಸ್, ಈವನ್ ಕೆಎಎಸ್ ಆಫೀಸರ್ಸ್, ಮಿನಿಸ್ಟರ್, ಶಾಸಕರು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗಸೂಚಿ, ದರ್ಶನ ಅಲ್ಲ, ದರ್ಶನ ಅಂತ ನೋಡ್ಬಿಟ್ಟು ನಿಂತ್ಕೊಂಡ್ಬಿಡ್ಬೋದು, ಸೂಚಿ ಹೀಗೆ ಹೋಗ್ಲೇಬೇಕು ಅಂತ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ಇವರಿಗಿದೆ. ಇವರು ಇವತ್ತು ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಬಂದು ಉಚಿತವಾಗಿ 60 ಕ್ಷೇತ್ರಗಳಲ್ಲಿ ಇಲ್ಲಿಯ ಅಧ್ಯಾಪಕರುಗಳಿಗೆ ಉಪಾಧ್ಯಾಯರುಗಳಿಗೆ ಒಂದು ಟ್ರೈನಿಂಗ್ ಕೊಡ್ತೇವೆ ಅಂತ ಏನು ಬಂದಿದ್ದಾರೆ ಕೂಡ, ಇದನ್ನು ನಾವು ಮೆಚ್ಚಬೇಕಾದ್ದು. ಭಗವಂತ ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ, ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಅವರಿಗೆ ಹಾರೈಸಿ ನನ್ನನ್ನು ಕರೆದು ಇಲ್ಲಿ 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ವಂದಿಸಿ, ನಿಮಗೂ ವಂದಿಸಿ, ಅಧ್ಯಕ್ಷರು ನನ್ನನ್ನು ಬಿಟ್ಕೊಡ್ತಾ ಇರೋದಕ್ಕೋಸ್ಕರವಾಗಿ ಅವ್ರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಭಾಳ ಸಂತೋಷ ಆಗಿದೆ. ಭಾಳ ಆನಂದದಿಂದ ಉದ್ಘಾಟನೆ ಮಾಡಿ, ಶಿಲಾನ್ಯಾಸ ಮಾಡಿ, ಗಿಡ ನೆಟ್ಟು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಮಾತುಗಳನ್ನು ಆಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ. ಸಮಯ ಸಾಕಾಗಲಿಲ್ಲ, ಆದರೂ ಇರೋ ಅಷ್ಟು ಸಮಯದಲ್ಲಿ ಮಾತಾಡಿದ್ದೇನೆ, ಗುಳಿಕೆಯಷ್ಟು ಮಾತಾಡಿದ್ದೇನೆ. ಏನಾದರೂ ಅಲ್ಪ ಸ್ವಲ್ಪ ತಪ್ಪುಗಳಾಗಿದ್ದರೆ ಕ್ಷಮಿಸಿ, ಒಳ್ಳೆಯದನ್ನು ಮಾತ್ರ ಗ್ರಹಿಸಿ ಹಂಸ ಕ್ಷೀರ ನ್ಯಾಯವಾಗಿ ಈ ಕೆಲಸ ಮಾಡಿ ಮುಂದುವರಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ನಿಮ್ಮ ಅಪ್ಪಣೆಯನ್ನು ಪಡೆದು ಹೀಗೇ ಇಳಿದು ಹೋಗ್ಬಿಡ್ತೇನೆ. ಧನ್ಯವಾದ. ನಾನು ಏರ್ಪೋರ್ಟ್ ಹೋಗೋದು ಅದಕ್ಕಾಗಿ. ಹಿರಿಯರಾದಂತಹ ರಾಮಚಂದ್ರ ಗೌಡರವ್ರಿಗೆ ವಿದ್ಯೆಯ ಮಹತ್ವ, ಅವ್ರಿಗೆ ಟೈಮ್ ಸೆಟ್ಟಿರ್ತಕ್ಕಂತಹ ವಂದನೆ ಮತ್ತು ಅಭಿನಂದನೆಗಳನ್ನು ಅವ್ರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್.